हेलो एवरीवन, दिस इज जाफर टेक कन्नड सत्य माहितिगागि। स्नेहितरे नम्म चानल गे स्वागत। स्नेहितरे, इवत्तु नावु फोन पे नल्लि याव रीति नावु गोल्ड एस ऐ पि नल्लि इन्वेस्टमेंट याव रीति माडबहुदु अंत चर्चे माडोण। अल्लि गोल्ड फंड्स गळु इरुत्ते, अल्लि नावु प्रति तिंगळु हणवन्न एस ऐ पि रूपदल्लि इन्वेस्टमेंट माडबहुदु। अदु कूड मिनिमम 100 रुपीस दिंद नीवु स्टार्ट माडबहुदु। स्नेहितरे, इन्वेस्टमेंट न याव रीति अंत नानु संपूर्णवागि हेळ्तीनि। इल्लि गोल्ड एस ऐ पि अंद्रे नावु हणवन्न इन्वेस्ट माडिद नंतरदल्लि ಇಲ್ಲಿ ಗೋಲ್ಡ್ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ರೀತಿ ನಮ್ಮ ಒಂದು ಹಣದ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ। ಹಾಗೆ ನಮ್ಮ ಚಾನೆಲ್ಗೆ ಮೊಟ್ಟಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ। ಸ್ನೇಹಿತರೆ, ಇಲ್ಲಿ ಫೋನ್ಪೇ ಆ್ಯಪ್ನ ನಾನು ಓಪನ್ ಮಾಡ್ತೀನಿ। ಓಪನ್ ಮಾಡಿಬಿಟ್ಟು ಇಲ್ಲಿ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಇರುತ್ತೆ। ಇಲ್ಲಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಇರುತ್ತೆ। ಆ ಒಂದು ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ। ವೆಲ್ತ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಗೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ। ಇಲ್ಲಿ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ಏನಿದೆ, ಇಲ್ಲಿ ಗೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ। ಇಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ಇದೆ। ಇಲ್ಲಿ ಗೋಲ್ಡ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕಾಗುತ್ತೆ। ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಗೋಲ್ಡ್ ಫಂಡ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ। ಇಲ್ಲಿ ಗೋಲ್ಡ್ ಲಿಂಕ್ಡ್ ರಿಟರ್ನ್ಸ್ ಅಂದ್ರೆ ಗೋಲ್ಡ್ ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ। ನೋ ಲಾಕ್ ಇನ್ ಅಂತ ಪಕ್ಕದಲ್ಲಿ ಬರ್ತಾ ಇದೆ। ನೋ ಲಾಕ್ ಇನ್ ಅಂದ್ರೆ ನಾವು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಕೋಬಹುದು, ಯಾವುದೇ ರೀತಿಯಲ್ಲಿ 1 ವರ್ಷ ಅಥವಾ 2 ವರ್ಷ ಲಾಕ್ ಆಗುವಂತ ಒಂದು ಇಲ್ಲಿ ಸಿಸ್ಟಮ್ ಇರೋದಿಲ್ಲ। ನಂತರದಲ್ಲಿ ಮೀಡಿಯಂ ಟರ್ಮ್ ಅಂತ ಬರ್ತಾ ಇದೆ। ಹಂಗೆ ಇಲ್ಲಿ ಕೆಳಗಡೆ ನೋಡಬಹುದು ಇಲ್ಲಿ ಲಾಸ್ಟ್ 3 ಇಯರ್ಸ್ ರಿಟರ್ನ್ ನೋಡಬಹುದು 16% ವರೆಗೆ ಪರ್ ಎನ್ ಎಂ ಅಂದ್ರೆ ಪ್ರತಿ ವರ್ಷಕ್ಕೆ 16% ವರೆಗೆ ರಿಟರ್ನ್ ಬಂದಿದೆ। ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ರುಪೀಸ್। ಈ ರೀತಿ ಎಲ್ಲ ಫಂಡ್ಸ್ ಗಳ ಒಂದು ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ। SBI ಫಂಡ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ। ಇಲ್ಲಿ ಯಾವುದೇ ಒಂದು ಫಂಡ್ ನಲ್ಲಿ ನಾವು ಹಣವನ್ನು ಇನ್ವೆಸ್ಟ್ ಮಾಡಬಹುದು। ಇಲ್ಲಿ ನಾನು ಯಾವುದಾದ್ರೂ ಒಂದು ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ। ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ರೀತಿ ನೇರವಾಗಿ ಓಪನ್ ಆಗಿದೆ। ಸ್ನೇಹಿತರೆ, ಮಂತ್ಲಿ SIP ಒನ್ ಟೈಮ್ ಅಂತ ಬರ್ತಾ ಇದೆ। ಒನ್ ಟೈಮ್ ಅಂದರೆ ಒಂದು ಬಾರಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡೋದು, ಅದು ಯಾವ ರೀತಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅದೇ ರೀತಿ ನಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಅಮೌಂಟ್ ವ್ಯಾಲ್ಯೂ। ಇಲ್ಲಿ ಮಂತ್ಲಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮಿನಿಮಮ್ 100 ರುಪೀಸ್ ಇದೆ ಸ್ನೇಹಿತರೆ। ಮಂತ್ಲಿ ನಾವು ಮಿನಿಮಮ್ 100 ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬಹುದು। ಮೇಲ್ಗಡೆ ನೋಡ್ಬೋದು ಡೇ ಆಫ್ SIP 9th ಆಫ್ ಎವ್ರಿ ಮಂತ್ ಅಂತ ಇದೆ। ಅದನ್ನು ಕೂಡ ನೀವು ಯಾವ ಡೇಟ್ಗೆ ಹಣವನ್ನು ಕಟ್ ಆಗೋ ಹಾಗೆ ಯಾವುದೇ ಡೇಟ್ನ ನೀವು ಸೆಟ್ ಮಾಡ್ಕೋಬಹುದು। ನಂತರದಲ್ಲಿ ಇಲ್ಲಿ ಅಮೌಂಟನ್ನು ನೀವು ಎಷ್ಟು ಬೇಕಷ್ಟು ಇಲ್ಲಿ ಒಂದು ಇಲ್ಲಿ ಕೆಳಗಡೆ ನೋಡ್ಬೋದು ಬೇಸ್ಡ್ ಆನ್ ಇಲ್ಲಿ ನೋಡಿ ರಿಟರ್ನ್ಸ್ ಕ್ಯಾಲ್ಕುಲೇಷನ್ನ ನಾವು ಮಾಡೋಣ। ಈಗ ಇಲ್ಲಿ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಇಲ್ಲಿ ಪ್ರತಿ ತಿಂಗಳು 1,000 ಮಾಡಿದರೆ ಇಲ್ಲಿ ನೋಡ್ಬೋದು 43,000 12% ಅಂತ ಬರ್ತಾ ಇದೆ। ಇಲ್ಲಿ 5 ವರ್ಷದ ಒಂದು ರಿಟರ್ನ್ಸ್ನ ನೋಡೋದಾದರೆ ಇಲ್ಲಿ 60,000 ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನಮಗೆ ಅಮೌಂಟ್ ಎಷ್ಟು ಸಿಗ್ತಾ ಇದೆ 85,000 ಸಿಗ್ತಾ ಇದೆ। ಅಂದರೆ ಪ್ರತಿ ತಿಂಗಳು 1,000 ಇನ್ವೆಸ್ಟ್ಮೆಂಟ್, ಅದು 7 ವರ್ಷದ ಇನ್ವೆಸ್ಟ್ಮೆಂಟ್ ಕೂಡ ಇದೆ। ಇಲ್ಲಿ ನೋಡ್ಬೋದು ನಾವು 84,000 ಇನ್ವೆಸ್ಟ್ ಮಾಡಿದ್ದೀವಿ, ಇಲ್ಲಿ 1.3 ಲ್ಯಾಕ್ ವರೆಗೆ ನಮಗೆ ಅಮೌಂಟ್ ಸಿಗ್ತಾ ಇದೆ, ಅಂದರೆ 12.6% ಸಿಗ್ತಾ ಇದೆ। ಈ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡ್ಕೋಬಹುದು। ನಾನು ಕ್ಲೋಸ್ ಮಾಡ್ತೀನಿ। ನಂತರದಲ್ಲಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೀವು ಫಸ್ಟ್ ಟೈಮ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಪ್ಯಾನ್ ಕಾರ್ಡ್ ಡಿಟೇಲ್ಸ್ ಅಥವಾ ಕೆಲವೊಂದಿಷ್ಟು KYC ಒಂದು ಪ್ರೊಸೆಸ್ನ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಕೇಳುತ್ತೆ। ಸ್ನೇಹಿತರೆ, ನೀವು ಇದುವರೆಗೂ ಕ್ಲಿಕ್ ಮಾಡಿಲ್ಲ, ನೀವು ಫಸ್ಟ್ ಟೈಮ್ ಕ್ಲಿಕ್ ಮಾಡ್ತಾ ಇದ್ರೆ ಅಂದರೆ ಈ ರೀತಿ ನಾವು ಹಣವನ್ನು ಇಲ್ಲಿ ನಮ್ಮ KYCನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ। ಇಲ್ಲಿ ನೋಡಿ ನಾವು ಆಕ್ಸಿಸ್ ಬ್ಯಾಂಕ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ। ಇಲ್ಲಿ ಮೊದಲು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ OTP ಬರುತ್ತೆ ಸ್ನೇಹಿತರೆ, OTP ಬಂದುಬಿಟ್ಟು ವೆರಿಫಿಕೇಷನ್ ಆಗುತ್ತೆ। ನಂತರದಲ್ಲಿ ಯಾವ ಬ್ಯಾಂಕ್ ಅಂತ ಕೇಳುತ್ತೆ ಸ್ನೇಹಿತರೆ। ಇಲ್ಲಿ ನೋಡಿ ಪೇ ಯೂಸಿಂಗ್ ಇಲ್ಲಿ ICICI ಬ್ಯಾಂಕ್ ಅಂತ ಇದೆ, ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾದರೆ ಚೇಂಜ್ ಕೂಡ ಮಾಡ್ಕೋಬೋದು। ನಿಮ್ಮ ಫೋನ್ಪೇನಲ್ಲಿ 1ಕ್ಕಿಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು। ನಂತರದಲ್ಲಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋಬೇಕು। ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇನ್ವೆಸ್ಟ್ 100 ಆ್ಯಂಡ್ ಸ್ಟಾರ್ಟ್ SIP ಅಂತ ಇಲ್ಲಿ ಬರ್ತಾ ಇದೆ। ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು UPI ಪಿನ್ ಅನ್ನು ಹಾಕಬೇಕಾಗುತ್ತೆ, ಫೋನ್ಪೇ UPI ಪಿನ್ ಅನ್ನು ನಾವು ಹಾಕಬೇಕಾಗುತ್ತೆ। ಇಲ್ಲಿ ನೋಡ್ಬೋದು ಹಾಕಿದ ತಕ್ಷಣದಲ್ಲಿ ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ಬರ್ತಾ ಇದೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ನೋಡ್ಬೋದು। ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗಿದೆ। ಇಲ್ಲಿ ಗೋಲ್ಡ್
ಎಕ್ಸಿಸ್ ಗೋಲ್ಡ್ ಫಂಡ್ನಲ್ಲಿ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇನ್ವೆಸ್ಟ್ ಆಗಿದೆ. ಇದರ ಒಂದು ಸ್ಟೇಟಸ್ನ ನಾವು ಚೆಕ್ ಮಾಡಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಇಲ್ಲಿ ಮೈ ಪೋರ್ಟ್ಫೋಲಿಯೋ ಅಂತ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೈ ಆರ್ಡರ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ 100 ರೂಪೀಸ್, ಇಲ್ಲಿ ಇನ್ನೂ 100 ಪ್ರೊಸೆಸ್ ಇದೆ ಸ್ನೇಹಿತರೆ. 2-3 ವರ್ಕಿಂಗ್ ಡೇಸ್ನಲ್ಲಿ ಈ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇನ್ವೆಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು 100 ರೂಪೀಸ್ ಈಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಇನ್ನೂ 100 ಪ್ರೊಸೆಸ್ ಇದೆ. ನಂತರದಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಯೂನಿಟ್ಸ್ ಅಲೋಕೇಶನ್ ಅಂತ ಇದೆ, ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಈ ಡೇಟ್ಗೆ ಇದು ಸಕ್ಸಸ್ ಆಗುತ್ತೆ ಅಂತ. 2-3 ದಿನದ ಒಳಗಡೆ ಈ ಅಮೌಂಟ್ ಅನ್ನೋದು ಇನ್ವೆಸ್ಟ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಆಗಿ ಇನ್ವೆಸ್ಟ್ ಆಗುತ್ತೆ. ಆದ ನಂತರದಲ್ಲಿ ನಮಗೆ ಹೊರಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಏನಿದೆ, ಇಲ್ಲಿ ಮೈ ಪೋರ್ಟ್ಫೋಲಿಯೋ ಅಂತ ಇದೆ, ಇಲ್ಲಿ ಅಮೌಂಟ್ ಅನ್ನೋದು ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ನಮ್ಮ ಒಂದು ಪ್ರಾಫಿಟ್ ಕೂಡ ತೋರಿಸುತ್ತೆ, ನಮ್ಮ ಬೇಸ್ ಅಮೌಂಟ್ ಕೂಡ ಇಲ್ಲೇ ತೋರಿಸುತ್ತೆ. ಈ ರೀತಿ ನಾವು ಒಂದು ಫೋನ್ಪೇನ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ವಿಡ್ರಾ ಮಾಡೋದು ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇನ್ನೊಂದು ಸಾರಿ ಬೇಕಾದರೆ ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ನಿಂದ ಹಣವನ್ನು ಯಾವ ರೀತಿ ವಿಡ್ರಾ ಮಾಡ್ಕೋಬೋದು ಅಂತ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದ್ದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.